ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ? ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಕಾಟೇರ ಚಿತ್ರದ ಥೀಮ್ ಸಾಂಗ್ ನ ಬಿಜಿಎಂ ಅನ್ನ ಕೀಬೋರ್ಡ್ ನಲ್ಲಿ ಹೇಗೆ ನುಡಿಸಿದ್ರು ಅಂತ ಹೇಳಿಕೊಡ್ತೀನಿ. ಸೊ ಬನ್ನಿ, ನಮ್ಮ ವಿಡಿಯೋವನ್ನ ಶುರು ಮಾಡೋಣ. ಈ ಮ್ಯೂಸಿಕ್ ಸಿಂಪಲ್ ಆಗಿದೆ. ಮೊದಲು ನಾನು ನುಡಿಸ್ತೀನಿ, ಆಮೇಲೆ ನಿಮಗೆ ಹೇಗೆ ನುಡಿಸೋದು ಅಂತ ಹೇಳಿಕೊಡ್ತೀನಿ ನೋಡಿ. ಈ ಥರದನ್ನು ನುಡಿಸ್ಬೇಕು. ಮೊದಲನೇ ಲೈನ್ ನೋಡಿ. ಮಾ, ಈ ಒಂದು ಲೈನನ್ನು ಮೂರು ಸರ್ತಿ ನುಡಿಸ್ಬೇಕು. ಅಂತೇಳಿ ಮೂರು ಸರ್ತಿ ನುಡಿಸ್ಬೇಕು. ನೆಕ್ಸ್ಟ್ ಲೈನ್ ಮಗ, ಈ ಥರ. ಈ ಥರ ಇದನ್ನ ನುಡಿಸ್ಬೇಕು. ನೆಕ್ಸ್ಟ್ ಲೈನ್ ಇದು ಸೇಮ್ ಮಾದಮ, ಅದೇ ಲೈನು. ಅದೇ ನೆಕ್ಸ್ಟ್ ಲೈನ್ ಚೇಂಜ್ ಇದೆ. ಮಾ ಮಾದಮ್ ಅಂತೇಳಿ ಮೂರು ಸತಿ ನುಡಿಸ್ಬೇಕು ನೋಡಿ. ಹೀಗೆ ನೆಕ್ಸ್ಟ್ ಲೈನ್ ಇಷ್ಟೇ ನೋಡಿ. ನಾನು ಇನ್ನೊಮ್ಮೆ ನುಡಿಸ್ತೀನಿ. ಫಸ್ಟ್ ಲೈನ್, ನೆಕ್ಸ್ಟ್ ಲೈನ್, ಈ ಥರ ಇದನ್ನು ನುಡಿಸ್ಬೇಕು. ಹಾಗೆ ಈ ಒಂದು ಹಾಡನ್ನ, ಈ ಒಂದು ಮ್ಯೂಸಿಕನ್ನು ನೀವು ಇನ್ನೂ ಚೆನ್ನಾಗಿ ನುಡಿಸ್ಬೇಕು ಅಂತ ಹೇಳಿದರೆ, ನೀವು ಇಲ್ಲಿ ಬ್ರ್ಯಾಸ್ ಎಂಬ ಒಂದು ಟೋನನ್ನು ಕೂಡ ಉಪಯೋಗಿಸ್ಬೋದು, ಅಥವಾ ಟ್ರಂಪೆಟ್ ಎಂಬ ಟೋನನ್ನು ಕೂಡ ಉಪಯೋಗಿಸ್ಬೋದು. ನಾನು ಇಲ್ಲಿ ಆರ್ಗನ್ ಎಂಬ ಟೋನನ್ನು ಉಪಯೋಗಿಸಿದ್ದೇನೆ. ನೀವು ನಿಮಗೆ ಇಷ್ಟ ಬರೋ ಯಾವುದೇ ಒಂದು ಟೋನನ್ನು ಕೂಡ ಉಪಯೋಗಿಸ್ಬೋದು. ಹಾಗೆ ನಾನಿಲ್ಲಿ ಈ ಲೋವರ್ ಆಕ್ಟಿವಲ್ಲಿ ಬಾರಿಸಿದ್ದೇನೆ, ನೀವು ಈ ಹೈಯರ್ ಆಕ್ಟಿವಲ್ಲಿ ಇಲ್ಲಿ ಬಾರಿಸ್ಬೋದು. ಈ ಥರ ಇದನ್ನು ಚೆನ್ನಾಗಿ ಇಲ್ಲಿ ಹೈಯರ್ ಆಕ್ಟಿವಲ್ಲಿ ಕೂಡ ನುಡಿಸ್ಬೋದು. ಅಲ್ಲಿಗೆ ಒಂದು ಟ್ಯುಟೋರಿಯಲ್ ವೀಡಿಯೋ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ಸುತ್ತೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ನೀಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಮುಗಿತು ಅಂತ ಹೇಳಿ ಕೂಡ ಹೋಗಬೇಡಿ. ಇಲ್ಲಿ ಸ್ಕ್ರೀನ್ನಲ್ಲಿ ಇನ್ನೊಂದು ಟ್ಯುಟೋರಿಯಲ್ ಬರ್ತಿದೆ. ಇದರಲ್ಲಿ ನಾನು ಕಾಟೇರ ಚಿತ್ರದ ಪಸಂದಾಗವಳೆ ಎಂಬ ಹಾಡನ್ನು ಕೀಬೋರ್ಡ್ನಲ್ಲಿ ಹೇಗೆ ನುಡಿಸಬೇಕು ಅಂತ ಹೇಳಿದ್ದೇನೆ. ಇದನ್ನು ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಒಟ್ಟಿಗೆ ಸಿಗೋಣ. ಧನ್ಯವಾದಗಳು.